ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೂಡ ಭರ್ಜರಿ ಗೆಲುವನ್ನು ದಾಖಲಿಸುವ ಮೂಲಕ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು 2-0 ಅಂತರದಿಂದ ನೇರವಾಗಿ ವಶಪಡಿಸಿಕೊಂಡಿದೆ. ಇದರೊಂದಿಗೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯವನ್ನು ಸೋತಿದ್ದ ಸೋಲಿನ ಸೇಡನ್ನು ಕೂಡ ತೀರಿಸಿಕೊಂಡಿದೆ. ಹೌದು ವೀಕ್ಷಕರೇ, ಎರಡನೇ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟನ್ನು ಕಳೆದುಕೊಂಡು 170 ರನ್ಗಳ ಬಿಗ್ ಸ್ಕೋರನ್ನು ಕಲೆ ಹಾಕಿತು. ಇದರೊಂದಿಗೆ ಇಂಗ್ಲೆಂಡ್ಗೆ 171 ರನ್ಗಳ ಬಿಗ್ ಟಾರ್ಗೆಟ್ ಅನ್ನು ನೀಡಿತು. ಟೀಮ್ ಇಂಡಿಯಾ ಬ್ಯಾಟಿಂಗ್ನಲ್ಲಿ ಪ್ರಮುಖವಾಗಿ ಗಮನ ಸೆಳೆದಿದ್ದು ಓಪನರ್ಗಳಾದ ರೋಹಿತ್ ಶರ್ಮಾ. ಕ್ಯಾಪ್ಟನ್ ರೋಹಿತ್ ಶರ್ಮಾ 31 ರನ್ ಗಳಿಸಿದ್ರೆ ರಿಷಭ್ ಪಂತ್ 26 ರನ್ಗಳನ್ನು ಕಲೆ ಹಾಕಿದ್ರು. ಆದರೆ ಕೊನೆ ಓವರ್ಗಳಲ್ಲಿ ಆರ್ಭಟಿಸಿದ ರವೀಂದ್ರ ಜಡೇಜಾ ಕೇವಲ 29 ಬಾಲ್ಗಳಲ್ಲಿ 46 ರನ್ಗಳನ್ನು ಸಿಡಿಸಿ ಟೀಮ್ ಇಂಡಿಯಾ ಸ್ಕೋರ್ ಅನ್ನು 170ಕ್ಕೆ ಮುಟ್ಟಿಸಿದ್ರು. ಇದರೊಂದಿಗೆ ಇಂಗ್ಲೆಂಡ್ಗೆ 171 ರನ್ಗಳ ಟಾರ್ಗೆಟ್ ಅನ್ನು ನೀಡಿದ್ರು. ಬ್ಯಾಟಿಂಗ್ ಬಳಿಕ ಟೀಮ್ ಇಂಡಿಯಾ ಬೌಲರ್ಗಳು ನಿಜಕ್ಕೂ ಜವಾಬ್ದಾರಿ ಮೆರೆದ್ರು ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ಯಾಕೆಂದರೆ ಆರಂಭದಲ್ಲಿ ಜೇಸನ್ ರಾಯ್ ಅನ್ನು ಡಕೌಟ್ ಮಾಡೋದರಲ್ಲಿ ಭುವನೇಶ್ವರ್ ಕುಮಾರ್ ಯಶಸ್ಸನ್ನು ಕಂಡ್ರು. ಅನಂತರದಲ್ಲಿ ಐಪಿಎಲ್ನ ಸೆಂಚುರಿ ಸ್ಟಾರ್ ಜೋಸ್ ಬಟ್ಲರ್ ಕೇವಲ 4 ರನ್ಗಳಿಗೆ ಆಟ ಮುಗಿಸಿದ್ರು. ಲೈಮ್ ಲಿವಿಂಗ್ಸ್ಟನ್ ಬ್ಯಾಟ್ನಿಂದ ಬಂದಿತ್ತು 15 ರನ್ಗಳು ಮಾತ್ರ. ಅನಂತರದಲ್ಲಿ ಬಂದಂಥ ಹ್ಯಾರಿ ಬ್ರೂಕ್ ಕೂಡ ಆದಷ್ಟು ಬೇಗವಾಗಿ ವಿಕೆಟ್ ಒಪ್ಪಿಸಿದ್ರು, ಕೇವಲ 8 ರನ್ಗಳಿಗೆ. ಸ್ಯಾಮ್ ಕರನ್ 2 ರನ್ಗಳನ್ನು ಗಳಿಸಿದ್ರು. ಕ್ರಿಸ್ ಜೋರ್ಡಾನ್ 1, ರಿಚರ್ಡ್ ಗ್ಲೀಸನ್ 2 ರನ್ಗಳನ್ನು ಕಲೆ ಹಾಕಿದರು. ಆದರೆ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿದಂಥ ಮೋಯಿನ್ ಅಲಿ ಬ್ಯಾಟ್ನಿಂದ 35 ರನ್ಗಳು ಬಂತು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆರ್ ಸಿ ಬಿಯ ಆಲ್ರೌಂಡರ್ ಡೇವಿಡ್ ವಿಲ್ಲೆ 33 ರನ್ಗಳನ್ನು ಕಲೆ ಹಾಕಿದರು. ಇದು ನಿಜಕ್ಕೂ ಕೂಡ ಇಂಗ್ಲೆಂಡ್ ಪರವಾಗಿ ಬಂದಂಥ ಎರಡನೇ ಬಿಗ್ ಸ್ಕೋರ್ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ ತಂಡ ಅಂತಿಮವಾಗಿ 9 ವಿಕೆಟ್ನಷ್ಟಕ್ಕೆ ಕೇವಲ 121 ರನ್ಗಳನ್ನಷ್ಟೇ ಕಲೆ ಹಾಕಿತು. ಹೌದು ವೀಕ್ಷಕರೇ, ಇಂಗ್ಲೆಂಡ್ ತಂಡ 17 ಓವರ್ಗಳಲ್ಲಿ 121 ರನ್ಗಳನ್ನು ಕಲೆ ಹಾಕಿ ಸರ್ವ ಪತನ ಕಂಡಿತು. ಇದರೊಂದಿಗೆ ಟೀಮ್ ಇಂಡಿಯಾ 49 ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿತು. ಮೊದಲ ಮ್ಯಾಚ್ನಲ್ಲಿ 50 ರನ್ಗಳ ಗೆಲುವು, ಎರಡನೇ ಮ್ಯಾಚ್ನಲ್ಲಿ 49 ರನ್ಗಳ ವಿಜಯ. ವೀಕ್ಷಕರೇ, ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.